नमस्कार सुद्दी मध्याह्न के स्वागत नानु स्मिता इल्लोंदु कड़े ट्रैक्टर के हिंबदिंद खासगी बस डिक्की होडेदिरुवुदु अपघात ओंदु कड़े मत्तोंदु कड़े अरण्य इलाखेयिंद यावुदे अनुमति इल्लदे अक्रमवागी ट्रैक्टर नल्ली कटिगे सागाट माड्ता इद्दारे इदु एल्लि एनागिदे अंतीरा ईग ओंदु ब्रेकिंग लभ्यवागुत्तिदे नोडि ಕಟಿಗೆ ಸಾಗಿಸುವ ಸಂದರ್ಭದಲ್ಲಿ ಈ ಒಂದು ಅಪಘಾತ ಸಂಭವಿಸಿದೆ ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಾಡು ಬಳಿ ಘಟನೆ ನಡೆದಿದೆ ಅರಣ್ಯ ಪ್ರದೇಶದಿಂದ ಕಟಿಗೆ ಹೊತ್ತು ಆಂಧ್ರಕ್ಕೆ ಹೋಗ್ತಾ ಇತ್ತು ಟ್ರ್ಯಾಕ್ಟರ್ ಅಕ್ರಮವಾಗಿ ಕಟಿಗೆ ಸಾಗಾಟ ಮಾಡ್ತಾ ಇತ್ತು ಖಾಸಗಿ ಬಸ್ನಲ್ಲಿದ್ದ 20 ಕ್ಕೂ ಹೆಚ್ಚು ಜನರಿಗೆ ಗಾಯವಾಗಿದೆ ಇನ್ನು ಟ್ರ್ಯಾಕ್ಟರ್ ಚಾಲಕ ಜವಾರ್ ಆಸ್ಪತ್ರೆಗೆ ಸಾಗಿಸುವ ವೇಳೆ ಮಧ್ಯದಾರಿಯಲ್ಲೇ ಸಾವನ್ನಪ್ಪಿರುತ್ತಾರೆ ಜಯನಾರ್ ಬಸ್ ಬೆಂಗಳೂರು ಕಡೆಯಿಂದ ಮದನಪಲ್ಲಿಗೆ ತೆರಳ್ತಾ ಇರುವ ವೇಳೆ ಘಟನೆ ಸಂಭವಿಸಿದೆ ಗಾಯಾಳುಗಳನ್ನು ಆಂಧ್ರ ಪ್ರದೇಶದ ಮದನಪಲ್ಲಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅರಣ್ಯ ಪ್ರದೇಶದಿಂದ ಕಟ್ಟಿಗೆ ಕಡಿದು ಆಂಧ್ರಕ್ಕೆ ಸಾಗ್ತಾ ಇತ್ತು ಅನ್ನೋದು ಕೂಡ ಅಲ್ಲಿ ಶಂಕೆ ವ್ಯಕ್ತವಾಗಿದೆ ಸಂಬಂಧಪಟ್ಟ ಅರಣ್ಯ ಅಧಿಕಾರಿ ಖಾಸಗಿ ಸ್ಥಳದಿಂದ ಕಟ್ಟಿಗೆ ಕಡಿದು ಅಕ್ರಮ ಸಾಗಾಟ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ಮಾಹಿತಿ ಲಭ್ಯವಾಗಿದೆ ಅರಣ್ಯ ಇಲಾಖೆಯಿಂದ ಯಾವುದೇ ಅನುಮತಿ ಇಲ್ಲ ಅಲ್ಲಿ ಯಾರ್ ಪರ್ಮಿಷನ್ ಕೂಡ ಇಲ್ಲ ಅಕ್ರಮವಾಗಿ ಅರಣ್ಯ ಪ್ರದೇಶದಿಂದ ಕಟ್ಟಿಗೆ ಸಾಗಾಟ ಮಾಡ್ತಾ ಇದ್ದಾರೆ ಸಂಬಂಧಪಟ್ಟ ಅರಣ್ಯ ವಲಯ ಡಾಕ್ಟರ್ ಶ್ರೀನಾಥ್ ಕೂಡ ಅಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಕ್ರಮವಾಗಿ ನಡೆಯತಾ ಇದೆ ಇದು ಯಾವೆಲ್ಲ ಯಾರೆಲ್ಲ ಅಧಿಕಾರಿಗಳ ಒಂದು ಅನುಮತಿ ಇಲ್ಲ ಅಲ್ಲಿ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ದಾರೆ ಕಟ್ಟಿಗೆ ಇದಕ್ಕೆ ಸ್ಥಳಕ್ಕೆ ರಾಯಲ್ಪಾಡು ಪೊಲೀಸರು ಕೂಡ ಭೇಟಿಯನ್ನ ನೀಡಿದ್ದಾರೆ ರಾಯಲ್ಪಾಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುತ್ತೆ ನೋಡಿ ಟ್ರ್ಯಾಕ್ಟರ್ ಚಾಲಕ ಜವಾರ್ ಆಸ್ಪತ್ರೆಗೆ ಸಾಗಿಸುವ ವೇಳೆ ಮಧ್ಯದಾರಿಯಲ್ಲಿ ಸಾವನ್ನಪ್ಪಿರುತ್ತಾರೆ ಅಕ್ರಮವಾಗಿ ಅರಣ್ಯ ಪ್ರದೇಶದಿಂದ ಕಟ್ಟಿಗೆ ಸಾಗಾಟ ಮಾಡ್ತಾ ಇರ್ತಾರೆ ಅನ್ನೋದು ಕೂಡ ಅಲ್ಲಿ ಅನುಮಾನ ವ್ಯಕ್ತವಾಗಿದೆ ಹೊರ ರಾಜ್ಯಕ್ಕೆ ಅಕ್ರಮವಾಗಿ ಕಟ್ಟಿಗೆ ಸಾಗಿಸುವ ಸಂದರ್ಭದಲ್ಲಿ ಈ ಒಂದು ಅಪಘಾತ ಸಂಭವಿಸಿರುತ್ತೆ ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಾಡು ಬಳಿ ಘಟನೆ ನಡೆದಿರುತ್ತೆ ಅರಣ್ಯ ಪ್ರದೇಶದಿಂದ ಕಟ್ಟಿಗೆ ಹೊತ್ತು ಆಂಧ್ರಕ್ಕೆ ಹೋಗ್ತಾ ಇರುತ್ತೆ ಟ್ರ್ಯಾಕ್ಟರ್ ಅಕ್ರಮವಾಗಿ ಅಲ್ಲಿ ಯಾರೆಲ್ಲ ಅರಣ್ಯ ಅಧಿಕಾರಿಗಳ ಒಂದು ಪರ್ಮಿಷನ್ ಇರಲ್ಲ ಸುಮ್ಮನೆ ಹೋಗೋದು ಕಟ್ಟಿಗೆ ಎಲ್ಲ ಹಾಕೊಳ್ಳೋದು ಅಲ್ಲಿಂದ ಸೀದಾ ಆಂಧ್ರಕ್ಕೆ ಕಳಿಸ್ತಾ ಇದ್ದಾರೆ ಅನ್ನೋದು ಕೂಡ ಅಲ್ಲಿ ಶಂಕೆ ವ್ಯಕ್ತವಾಗಿದೆ ಈ ಒಂದು ಹಿನ್ನೆಲೆಯಲ್ಲಿ ಅರಣ್ಯ ಅಧಿಕಾರಿ ಶ್ರೀನಾಥ್ ಅವರು ಕೂಡ ಮಾಹಿತಿ ಕೊಟ್ಟಿದ್ದಾರೆ ಅರಣ್ಯ ಇಲಾಖೆಯಿಂದ ಯಾವುದೇ ಅನುಮತಿ ಇಲ್ಲ ಅಕ್ರಮವಾಗಿ ಟ್ರ್ಯಾಕ್ಟರ್ನಲ್ಲಿ ಕಟ್ಟಿಗೆ ಸಾಗಾಟ ಮಾಡ್ತಾ ಇದ್ದಾರೆ ತುಂಬಾ ದಿನಗಳಿಂದ ಆಗ್ತಾ ಇದೆ ಇದು ಇದಕ್ಕೆ ಸಂಬಂಧಪಟ್ಟ ಅರಣ್ಯ ವಲಯ ಅಧಿಕಾರಿ ಶ್ರೀನಾಥ್ ಅವರೇ ಕೂಡ ಹೇಳಿದ್ದಾರೆ ಇಲ್ಲಿ ಅರಣ್ಯ ಪ್ರದೇಶದಿಂದ ಕಟ್ಟಿಗೆ ಕಡೆದು ಆಂಧ್ರಕ್ಕೆ ಸಾಗ್ತಾ ಇತ್ತು ಟ್ರ್ಯಾಕ್ಟರ್ ನಿಂದ ಕಳಿಸ್ತಾ ಇದ್ರು ಕಟ್ಟಿಗೆ ಅನ್ನೋದು ಕೂಡ ಇಲ್ಲಿ ಶಂಕೆ ವ್ಯಕ್ತವಾಗಿದೆ ಎಸ್ ಈಗ ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ದೀರಾ ಟ್ರ್ಯಾಕ್ಟರ್ ಗೆ ಹಿಂಬದಿಂದ ಖಾಸಗಿ ಬಸ್ ಡಿಕ್ಕಿ ಹೊಡೆದಿರುತ್ತೆ ಟ್ರ್ಯಾಕ್ಟರ್ ಚಾಲಕ ಜವಾರ್ ಆಸ್ಪತ್ರೆಗೆ ಸಾಗಿಸುವ ವೇಳೆ ಸಾವನ್ನಪ್ಪಿರುತ್ತಾರೆ ಹಿಂಬದಿಯಿಂದ ಬಂದಿರುತ್ತೆ ಖಾಸಗಿ ಬಸ್ ಹಿಂಬದಿಯಿಂದ ಬಂದು ಟ್ರ್ಯಾಕ್ಟರ್ ಗೆ ಡಿಕ್ಕಿ ಆಗಿರುತ್ತೆ ಈ ಒಂದು ಸಂದರ್ಭದಲ್ಲಿ ಚಾಲಕ ಜವಾರ್ ಸಾವನ್ನಪ್ಪಿದ್ದಾರೆ ಆಸ್ಪತ್ರೆಗೆ ಅವರನ್ನ ತೆಗೆದುಕೊಂಡು ಹೋಗುವಾಗ ಮಧ್ಯದಾರಿಯಲ್ಲಿ ಸಾವನ್ನಪ್ಪಿರುತ್ತಾರೆ ಜಯನಾರ್ ಬಸ್ ಬೆಂಗಳೂರು ಕಡೆಯಿಂದ ಮದನಪಲ್ಲಿಗೆ ತೆರಳುವ ವೇಳೆ ಈ ಒಂದು ಘಟನೆ ಸಂಭವಿಸಿರುತ್ತೆ ಈಗ ನೋಡ್ತಾ ಇದ್ದೀರಾ ನೋಡಿ ಬಸ್ ಮುಂಭಾಗ ಪೂರ್ತಿ ಡ್ಯಾಮೇಜ್ ಆಗಿದೆ
ಅಲ್ಲಿ ಬಿದ್ದಿರುವಂತಹ ಅಕ್ರಮ ಕಟ್ಟಿಗೆಗಳು ಕೂಡ ನೀವು ನೋಡ್ತಾ ಇದ್ದೀರಾ. ಯಾರ್ ಪರ್ಮಿಷನ್ ಇರಲ್ಲ, ಸುಮ್ಮನೆ ಅರಣ್ಯ ಪ್ರದೇಶಗಳಿಗೆ ಹೋಗೋದು, ಕಟ್ಟಿಗೆ ಕಡಿಯೋದು, ಸೀದಾ ತುಂಬಿಕೊಂಡು ಬೇರೆ ಒಂದು ಜಾಗಕ್ಕೆ ಅದನ್ನ ಸ್ಥಳಾಂತರ ಮಾಡೋದು. ಇಲ್ಲಿಂದ ಈಗ ಆಂಧ್ರಕ್ಕೆ ಹೋಗ್ತಾ ಇದ್ವಂತೆ ಈ ಕಟ್ಟಿಗೆಗಳು. ಆದರೂ ಕೂಡ ಅರಣ್ಯ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಹಾಗಾದ್ರೆ, ಅಂದ್ರೆ ಯಾರು ಹೋದ್ರೂ ಕೂಡ ಇಲ್ಲಿ ಪರ್ಮಿಷನ್ ಇರುತ್ತಾ ಒಳಗಡೆ ಕಟ್ಟಿಗೆ ತೆಗೆದುಕೊಳ್ಳೋಕೆ? ಈ ಒಂದು ಇಲ್ಲಿ ಯಕ್ಷ ಪ್ರಶ್ನೆ ಕಾಡ್ತಾ ಇದೆ. ಅಂದ್ರೆ ಇಷ್ಟು ಸಲೀಸಾಗಿ ಹೋಗ್ತಾ ಇದ್ದಾರೆ ಇವರು ಕಟ್ಟಿಗೆನ ತಗೊಂಡು ಬರೋಕೆ, ಇಷ್ಟು ಸಲೀಸಾಗಿ ಹೋಗ್ತಾ ಇದ್ದಾರೆ. ಅರಣ್ಯ ಅಧಿಕಾರಿಗಳು ಕೂಡ ಅಲ್ಲಿ ಇದ್ರು ವೇಸ್ಟ್ ಅನ್ಸ್ತಾ ಇದೆ. ಇದೆಲ್ಲ ದೃಶ್ಯಗಳು ನಾವು ನೋಡ್ತಾ ಇದ್ರೆ, ಯಾಕಂದ್ರೆ ಅಲ್ಲಿ ಸ್ವತಃ ಅರಣ್ಯ ಅಧಿಕಾರಿಯವರೇ ಕೂಡ ಹೇಳಿದ್ದಾರೆ, ಡಾಕ್ಟರ್ ಶ್ರೀನಿವಾಸ್ ಅವರು ಕೂಡ ಅಲ್ಲಿ ಹೇಳಿದ್ದಾರೆ, ಅಕ್ರಮವಾಗಿ ಕಟ್ಟಿಗೆ ಸಾಗಾಟ ಮಾಡ್ತಾ ಇದ್ದಾರೆ. ಇಲ್ಲಿ ಅರಣ್ಯ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರಾ, ಅಥವಾ ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರಾ, ಅಥವಾ ಅವರ ಕಣ್ಣಿಗೆ ಬಿದ್ದುನೂ ಅವರು ಸುಮ್ಮನೆ ಇದ್ದಾರಾ, ನಮ್ಮ ಮೇಲೆ ಏನಾದರೂ ಆರೋಪ ಬರುತ್ತೆ ಅಂತ ಕೆಲವೊಂದಿಷ್ಟು ಪ್ರಶ್ನೆಗಳು ಇಲ್ಲಿ ಕಾಡ್ತಾ ಇದ್ದಾವೆ. ಈ ಒಂದು ದೃಶ್ಯಗಳನ್ನು ನೋಡಿದ್ರೆ ಕೆಲವೊಂದಿಷ್ಟು ಪ್ರಶ್ನೆಗಳು ಇಲ್ಲಿ ಕಾಡ್ತಾ ಇದ್ದಾವೆ. ಅರಣ್ಯ ಅಧಿಕಾರಿಗಳು ಬೇಜವಾಬ್ದಾರಿ ಅವರದು ಇದು, ಯಾಕಂದ್ರೆ ಇಷ್ಟು ಸಲೀಸಾಗಿ ಟ್ರ್ಯಾಕ್ಟರ್ನಲ್ಲಿ ತುಂಬಿಕೊಂಡು ಹೋಗ್ತಾ ಇದ್ದಾರೆ ಕಟ್ಟಿಗೆ, ಈ ಅರಣ್ಯ ಪ್ರದೇಶದಿಂದ ಆಂಧ್ರಕ್ಕೆ ಕಳಿಸ್ತಾ ಇದ್ದಾರೆ ಅನ್ನೋದು ಕೂಡ ಅಲ್ಲಿ ಶಂಕೆ ವ್ಯಕ್ತವಾಗಿದೆ. ಜಯನಾರ್ ಬಸ್ ಬೆಂಗಳೂರು ಕಡೆಯಿಂದ ಮದನಪಲ್ಲಿಗೆ ತೆರಳಬೇಕಾದ್ರೆ ಈ ಒಂದು ಅಪಘಾತ ಅಲ್ಲಿ ಸಂಭವಿಸಿರುತ್ತೆ. ಟ್ರ್ಯಾಕ್ಟರ್ಗೆ ಹಿಂಬದಿಯಿಂದ ಖಾಸಗಿ ಬಸ್ ಡಿಕ್ಕಿ ಹೊಡೆದಿರುತ್ತೆ. ಈ ಒಂದು ಸಂದರ್ಭದಲ್ಲಿ ಚಾಲಕ ಜವಾರ್ ಆಸ್ಪತ್ರೆಗೆ ಸಾಗಿಸುವ ವೇಳೆ ಸಾವನ್ನಪ್ಪಿರ್ತಾರೆ. 45 ವರ್ಷದ ಜವಾರ್ ನೋಡಿ, ಈಗ ಕಾಣಿಸ್ತಾ ಇದೆ ನಿಮಗೆ, ನೀವು ನೋಡ್ತಾ ಇದ್ದೀರಾ ಈಗ ದೃಶ್ಯಗಳಲ್ಲಿ. ಅರಣ್ಯ ಪ್ರದೇಶದಿಂದ ಕಟ್ಟಿಗೆ ಹೊತ್ತು ಆಂಧ್ರಕ್ಕೆ ಹೋಗ್ತಾ ಇತ್ತು ಇದು ಟ್ರ್ಯಾಕ್ಟರ್. ಅಕ್ರಮವಾಗಿ ಇಲ್ಲಿ ಸಾಗಾಟ ಮಾಡ್ತಾ ಇದ್ರು ಕಟ್ಟಿಗೆ. ಗಾಯಾಳುಗಳನ್ನ ಕೂಡ ಇಲ್ಲಿ ಆಂಧ್ರ ಪ್ರದೇಶದ ಮದನಪಲ್ಲಿ ಆಸ್ಪತ್ರೆಗೆ ಕೂಡ ಅವರನ್ನ ದಾಖಲಿಸಿದ್ದಾರೆ. ಎಸ್, ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರ್ಷವರ್ಧನ್ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಎಸ್ ಹರ್ಷವರ್ಧನ್, ಏನಿದೆ ಒಂದು ಕಡೆಗೆ ಅಪಘಾತ ಇಲ್ಲಿ ಸಂಭವಿಸಿದ್ರೆ ಇನ್ನೊಂದು ಕಡೆ ಇಲ್ಲಿ ಶಂಕೆ ವ್ಯಕ್ತವಾಗ್ತಾ ಇದೆ, ಅಕ್ರಮವಾಗಿ ಇಲ್ಲಿ ಕಟ್ಟಿಗೆ ಸಾಗಾಟ ಮಾಡ್ತಾ ಇದ್ದಾರೆ ಅಂತ, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ತಡರಾತ್ರಿ ಏನಂತಂದ್ರೆ, ಜೆ ಎನ್ ಆರ್ ಬಸ್ ಅನ್ನಂತದ್ದು ಶ್ರೀನಿವಾಸ್ಪುರ ಅಂದ್ರೆ ಬೆಂಗಳೂರು ಕಡೆಯಿಂದ ಮದನಪಲ್ಲಿಗೆ ಹೋಗುವಂತ ಮಾರ್ಗ ಮಧ್ಯದಲ್ಲಿ ಆಂಧ್ರದ ಗಡಿ ಅಂಚಿನಲ್ಲಿರುವಂತಹ ಟ್ರ್ಯಾಕ್ಟರ್ಗೆ ಡಿಕ್ಕಿ ಹೊಡೆದಿದೆ ಅಂತ ಒಂದು ಮಾಹಿತಿ ತಿಳಿದಿತ್ತು. ಆ ಟ್ರ್ಯಾಕ್ಟರ್ ಅಕ್ರಮವಾಗಿ ಯಾವುದೇ ಪರ್ಮಿಷನ್ ಇಲ್ಲದೆ ಕಟ್ಟಿಗೆ ಸಾಗಾಟ ಮಾಡುತ್ತಿದೆ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿ ತಿಳಿದು ಬಂದಿದೆ. ಅರ್ಚಿತಾ, ಹಲೋ ಹಲೋ ಹಲೋ, ಕೇಳಿಸ್ತಿದ್ಯಾ? ಎಸ್ ಹರ್ಷವರ್ಧನ್, ಈಗ ಗಾಯಾಳುಗಳನ್ನ ಕೂಡ ಅಲ್ಲಿ ಆಂಧ್ರ ಪ್ರದೇಶದ ಮದನಪಲ್ಲಿ ಆಸ್ಪತ್ರೆಗೂ ಕೂಡ ಅವರನ್ನ ದಾಖಲಿಸಿರ್ತಾರೆ. ಅವರ ಸ್ಥಿತಿಗತಿಗಳು ಹೇಗಿದಾವೆ? ಏನಂತಂದ್ರೆ, ಟ್ರ್ಯಾಕ್ಟರ್ ಚಾಲನೆ ಮಾಡುತ್ತಿರುವಂತಹ ಜವಾಹರ್ ಅನ್ನೋದು 45 ವರ್ಷದ ವಯಸ್ಸಿನವರು ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಸಾವನ್ನಪ್ಪಿದೆ ಅನ್ನೋ ಒಂದು ಮಾಹಿತಿ ತಿಳಿದು ಬಂತು. ಮದನಪಲ್ಲಿ ಸಾರ್ವಜನಿಕರ ಆಸ್ಪತ್ರೆಗೆ ದಾಖಲು ಮಾಡಿದರೆ ಸ್ವಲ್ಪ ಸುಧಾರಿಸ್ಕೊಂತಿದ್ದಾರೆ ಅಂತ ಒಂದು ಮಾಹಿತಿ ತಿಳಿದು ಬಂದಿದೆ. ಓಕೆ, ಇದು ಅಪಘಾತ ಒಂದ್ ಕಡೆಗಾದ್ರೆ ಇಲ್ಲಿ ಇನ್ನು ಒಂದು ಆರೋಪ ಕೇಳಿ ಬರ್ತಾ ಇದೆ. ಅರಣ್ಯ ಅಧಿಕಾರಿಗಳ ಇದೊಂದು ನೆಗ್ಲಿಜೆನ್ಸ್ ಏನು ಅಂತ ಗೊತ್ತಾಗ್ತಾ ಇಲ್ಲ. ಅಕ್ರಮವಾಗಿ ಕಟ್ಟಿಗೆ ಸಾಗಾಟ ಮಾಡ್ತಾ ಇದ್ದಾರೆ, ಎಷ್ಟು ದಿನದಿಂದ ಈ ಆಟ ನಡೀತಾ ಇದೆ ಅಲ್ಲಿ? ಹಾಗಾದ್ರೆ ಇದು ಅಕ್ರಮವಾಗಿ ಕಟ್ಟಿಗೆ ಸಾಗಾಟಕ್ಕೆ ಅನ್ನೋದು ಸುಮಾರು ದಿನಗಳಿಂದ ನಡೀತಿದೆ ಅಂತ ಒಂದು ಸಾರ್ವಜನಿಕರ ಮಾತಾಗಿದೆ. ಆದ್ರೆ ಯಾರೊಬ್ಬ ಅಧಿಕಾರಿಗಳ ಗಮನಕ್ಕೂ ಕೂಡ ಇದು ಬಂದಿರ್ಲಿಲ್ವಾ? ಅಧಿಕಾರಿಗಳ ಗಮನಕ್ಕೆ ಬಂದ್ರು ಸಹ ಅವ್ರು ಏನಂತಂದ್ರೆ, ಮಳೆ ನಿರಂತರವಾಗಿ ಮಳೆ ಸುರಿಯುವ ಸಂದರ್ಭದಲ್ಲಿ ಗಾರ್ಡ್ ಆಗ್ಲಿ ಅವ್ರಂತವ್ರು ಎಲ್ಲ ಒಂದ್ ಕಡೆ ಇರುವಂತ ಸಂದರ್ಭದಲ್ಲಿ ಇವರು ಅವ್ರ ಕಣ್ಣು ತಪ್ಪಿಸಿ ಸಾಗಾಣಿಕೆ ಮಾಡ್ತಿದ್ದಾರೆ ಮತ್ತೆ ಯಾವುದೇ ತರ ಪರ್ಮಿಷನ್ ಇಲ್ಲ ಅಂತ ಒಂದ್ ಮಾಹಿತಿ ತಿಳಿದು ಬರ್ತಿದೆ. ತದನಂತರ ಟಿ ಆರ್ ಎಫ್ ಅನ್ನೋರು ಶ್ರೀನಾಥ್ ಅನ್ನೋರು ಅರಣ್ಯ ವಲಯ ಅಧಿಕಾರಿ, ಅವರು ಖಾಸಗಿ ಜಮೀನಲ್ಲಿ ಕಟ್ಟಿಗೆ ಕಡಿದುಕೊಂಡು ಬಂದು ಸಾಗಿಸ್ತಿದ್ದಾರೆ. ಇದು ಅಕ್ರಮ
ಯಾವುದೇ ಅನುಮತಿ ಪಡೆದಿಲ್ಲ ನಮ್ಮ ಹತ್ರ ಅಂತ ಒಂದು ಮಾಹಿತಿ ಇದೆ. ಸಾಗಾಟ ಮಾಡ್ತಾ ಇದ್ದಾರೆ ಈ ಸಕ್ರಮವಾಗಿ ಇಲ್ಲಿ ಕಟ್ಟಿಗೆ ಸಾಗಾಟ ಮಾಡ್ತಾ ಇದ್ದಾರೆ ಹಾಗೆ ಅಲ್ಲಿ ಅರಣ್ಯ ಅಧಿಕಾರಿ ಶ್ರೀನಾಥ್ ಅವರು ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇಲ್ಲಿ ಅಕ್ರಮವಾಗಿ ಇದು ಸಾಗಾಟ ನಡೀತಾ ಇದೆ ಅಂತ. ಅಲ್ಲಿ ಇಲ್ಲಿ ಅಧಿಕಾರಿಗಳು ಯಾರಾದರೂ ಇದರಲ್ಲಿ ಭಾಗಿಯಾಗಿದ್ದಾರೆ ಇಷ್ಟೊಂದು ನೆಗ್ಲಿಜೆನ್ಸ್ ಇಲ್ಲಿ ಕಾಣ್ತಾ ಇದೆ. ಅಕ್ರಮ ಅಧಿಕಾರಿಗಳನ್ನಂತದ ಭಾಗಿ ಏನಂತದ ಏನ್ ಮೇಲ್ನೋಟಕ್ಕೆ ಏನ್ ಕಾಣಬರ್ತಿಲ್ಲ ಅಸ್ಮಿತ. ಏನಂತಂದ್ರೆ ಅವ್ರು ಏನ್ ಹೇಳಿದ್ರೆ ಯಾವುದೇ ಅನುಮತಿ ಪಡೆದಿಲ್ಲ ಹೊರ ರಾಜ್ಯಕ್ಕೆ ಸಾಗಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಅಕ್ರಮನೇ ಇದು ಅಂತ ಹೇಳ್ಬಿಟ್ಟು ಒಂದು ಮಾಹಿತಿ ಖಚಿತ ಮಾಹಿತಿ ತಿಳಿಸಿದ್ದಾರೆ ಎಆರ್ಎಫ್ ಶ್ರೀನಾಥ್ ಅವರು. ಓಕೆ, ಇದು ಪ್ರಕರಣ ಕೂಡ ದಾಖಲಾಗಿದೆಯಾ ಅಸ್ಮಿತ? ಈಗ ಪ್ರಕರಣ ದಾಖಲಾಗಿದೆ, ಯಾರು ಕಂಪ್ಲೇಂಟ್ಸ್ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಪ್ರಕರಣ ಈಗ ದಾಖಲಾಗುತ್ತೆ ಅಂತ ಒಂದು ಮಾಹಿತಿ ಇದೆ ಅಸ್ಮಿತ. ಅಲ್ಲ, ಈ ಕಟ್ಟಿಗೆ ಎಲ್ಲಿ ಸಾಗಾಟ ಮಾಡ್ತಾ ಇದ್ರು? ಇದು ಕರ್ನಾಟಕದಿಂದ ಖಾಸಗಿ ಜಮೀನಿನಿಂದ ಆಂಧ್ರಗೆ ಇಟ್ಟಿಗೆ ಫ್ಯಾಕ್ಟರಿಗೆ ಸಾಗಾಟ ಮಾಡುತ್ತಿದ್ದಾರೆ ಅಂತ ಒಂದು ಮಾಹಿತಿ ತಿಳಿದು ಬಂದಿದೆ. ಅಂದ್ರೆ ಇವರದೇ ಒಂದಂತ ಒಂದು ಶ್ರೇಣಾದ್ರು ಟೀಮ್ ಗಳಿದವ ಇಲ್ಲಿ ಟೀಮ್ ಅನ್ನಂತದು ಅವರು ಪರ್ಸನಲ್ ಆಗಿ ಇಟ್ಟಿಗೆ ಫ್ಯಾಕ್ಟರಿಗೆ ಸಾಗಾಣಿಕೆ ಮಾಡುತ್ತಿರುವಂತ ಸಂದರ್ಭದಲ್ಲಿ ಅನುಮತಿ ಪಡೆದು ಇವರು ಸಾಗಾಣಿಕೆ ಮಾಡಬೇಕು ಹೊರ ರಾಜ್ಯಕ್ಕೆ. ಆದ್ರೆ ಇವರು ಅನುಮತಿಯನ್ನು ಪಡೆದಿಲ್ಲ. ಏಕಾಏಕಿ ಇವರು ರಾಜರೋಷವಾಗಿ ಸಾಗಾಣಿಕೆ ಮಾಡುವಂತ ಸಂದರ್ಭದಲ್ಲಿ ಅಪಘಾತ ನಡೆದಿದೆ ಅಂತ ಒಂದು ಮಾಹಿತಿ ಇದೆ. ಈ ಒಂದು ವಿಷಯ ಕುರಿತಾಗಿ ಅರಣ್ಯ ಅಧಿಕಾರಿಗಳು ಯಾರೊಬ್ಬರಾದರೂ ಮಾಧ್ಯಮಗಳ ಮುಂದೆ ಏನಾದರೂ ಮಾತನಾಡಿದ್ರ ಈ ಒಂದು ವಿಷಯ ಕುರಿತಾಗಿ? ಆತರಲ್ಲ ಏನಿಲ್ಲ, ಸ್ಥಳಕ್ಕೆ ಧಾವಿಸಿ ಅದನ್ನ ಪರಿಶೀಲನೆ ಮಾಡ್ತಿದ್ರಿ ಅದನ್ನ ಅಂತ ಒಂದು ಡಿಆರ್ಎಫ್ ಅವರು ಶ್ರೀನಾಥ್ ಅವರು ಮಾಹಿತಿ ತಿಳಿಸಿದ್ದಾರೆ ಅರಣ್ಯ ವಲಯ ಅಧಿಕಾರಿ. ಇದಕ್ಕೆ ಬ್ರೇಕ್ ಬೀಳುವ ಸಾಧ್ಯತೆ ಇದೆಯಾ ಹಾಗಾದ್ರೆ? ಅಂದ್ರೆ ಮಾಹಿತಿ ತಿಳಿಸಿ ರಿಕ್ವೆಸ್ಟ್ ಮಾಡಿದಿರಿ ಸರ್, ಅಕ್ರಮವಾಗಿ ಸಾಗಾಣಿಕೆ ಮಾಡ್ತಾರನ್ನು ದಯವಿಟ್ಟು ನಿಲ್ಲಿಸಿ ಅಂತ ಒಂದು ಮಾಹಿತಿ ರಿಕ್ವೆಸ್ಟ್ ಮಾಡಿದಿರಿ ನಮ್ಮ ಅಮೋಘ ಟಿವಿ ವತಿಯಿಂದ. ಒಂದು ಆಯ್ತು ನಿಲ್ಲಿಸ್ತೀರಿ ಅಂತ ಒಂದು ಮಾಹಿತಿ ತಿಳಿಸಿದ್ದಾರೆ ಸ್ಮಿತ. ಎಸ್ ಓಕೆ ಹರ್ಷವರ್ಧನ್, ಧನ್ಯವಾದಗಳು ತಮ್ಮ ಡೀಟೇಲ್ಸ್ ಗಾಗಿ. ಸಿಗ ಈಗಾಗಲೇ ಇದಕ್ಕೆ ಬ್ರೇಕ್ ಬೀಳುವಂತಹ ಸಾಧ್ಯತೆ ಕೂಡ ನಡೀತಾ ಇದೆ. ಹಾಗೆ ಅರಣ್ಯ ಅಧಿಕಾರಿಗಳು ಕೂಡ ಇದರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಈಗಾಗಲೇ ಒಂದಿಷ್ಟು ಭರವಸೆಗಳನ್ನ ಕೂಡ ಕೊಟ್ಟಿದ್ದಾರಂತೆ. ಹಾಗಾದ್ರೆ ಇಲ್ಲಿ ಏನಾಗುತ್ತೆ ಮುಂದೆ, ಇದಕ್ಕೆ ಬ್ರೇಕ್ ಬೀಳುತ್ತಾ ಅಥವಾ ಇಲ್ವಾ ಅನ್ನೋದು ಕೂಡ ಕಾದು ನೋಡಕ್ಕಿದೆ.